ಆರ್ಟಿಸ್ಟ್ ಎಂಬ ಹೆಸರಿನ ಮಾಸ್ಟರ್ ಮೈಂಡ್ ನೇತೃತ್ವದ ಗ್ಯಾಂಗ್ ಆರ್ಟಿಸ್ಟ್ ಎಂಬ ವ್ಯಕ್ತಿ ತನ್ನ ಸ್ಕಿಲ್ದಿಂದ ಅಮೆರಿಕನ್ ಡಾಲರ್ಗಳನ್ನು ಪ್ರಿಂಟ್ ಮಾಡುವುದು ಈ ಕತೆ. ಅವನನ್ನು ಹಾಂಗ್ಕಾಂಗ್ ಪೊಲೀಸರು ಭೇಟಿಯಾಡುತ್ತಿದ್ದಾರೆ. ಈ ನಿಜವಾದ ಗುರುತನ್ನು ಭೇದಿಸಲು ಪೊಲೀಸರು ಆರ್ಟಿಸ್ಟ್ನ ರಹಸ್ಯ ಗುರುತನ್ನು ಬಿಚ್ಚಿಡಲು ಗ್ಯಾಂಗ್ ಸದಸ್ಯ ಲೀ ಮ್ಯಾನ್ ಅನ್ನು ನೇಮಕ ಮಾಡಿಕೊಳ್ಳುತ್ತಾನೆ. ಇದೊಂದು ಭಯಾನಕ ಕತೆ. ಈ ಚಿತ್ರದ ನಿರ್ದೇಶಕ ಫೆಲಿಕ್ಸ್ ಚಾಂಗ್. ಈ ಚಿತ್ರದಲ್ಲಿ ಚೌ ಯುನ್ ಫ್ಯಾಟ್, ಆರನ್ ಕೆವಕ್, ಜಿಂಜಿ ಚುಝಂಗ್ ಮುಂತಾದವರು ನಟಿಸಿದ್ದಾರೆ. ಈ ಚಿತ್ರವು ಕ್ರೈಮ್ ಮಿಸ್ಟರಿ ಥ್ರಿಲ್ಲರ್ ಚಿತ್ರವಾಗಿದ್ದು ಈ ಚಿತ್ರದ ಐಎನ್ಡಿಬಿ ರೇಟಿಂಗ್ 6.8 ಮತ್ತು ರಾಟನ್ ಟೊಮೆಟೊದಲ್ಲಿ 60% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ನಲ್ಲಿ ನಮಗೆ ತೋರಿಸಲಾಗುತ್ತೆ ಯುವನ್ ಒಬ್ಬ ಹುಡುಗಿ, ಲೀ ಒಬ್ಬ ಹುಡುಗ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಲೀ ಮ್ಯಾನ್ ಎಂಬ ವ್ಯಕ್ತಿಯನ್ನು ನೋಡ್ತೇವೆ. ತನ್ನ ಫ್ರೆಂಡ್ ನೊಂದಿಗೆ ಬ್ಯಾಂಕಾಕ್ ನಗರದಲ್ಲಿ ವಾಸಿಸುತ್ತಿದ್ದ. ಇಬ್ಬರು ಚಿತ್ರಕಾರರು ಅಂದ್ರೆ ಆರ್ಟಿಸ್ಟ್. ಅವರು ತುಂಬಾ ಚೆನ್ನಾಗಿ ಪೇಂಟಿಂಗ್ ಮಾಡುತ್ತಿದ್ದರು. ಯುವೆನ್ ತನ್ನ ಬ್ರೈನ್ ಅಂದ್ರೆ ಬುದ್ಧಿಯನ್ನು ಬಳಸಿಕೊಂಡು ಉತ್ತಮ ಚಿತ್ರಗಳನ್ನು ಮಾಡುತ್ತಿದ್ದಳು. ಆದರೆ ಲೀ ಅವಳಿಗಿಂತ ವೇಗವಾಗಿದ್ದನು. ಅವರು ಪ್ರತಿ ಪ್ರಸಿದ್ಧ ಪೇಂಟರ್ಗಳನ್ನು ಫೋರ್ಜ್ ಮಾಡುತ್ತಿದ್ದರು. ಈ ಕೆಲಸಗಳಲ್ಲಿ ಅವರ ಮನಸ್ಸು ತುಂಬಾ ಚೆನ್ನಾಗಿತ್ತು. ಯಾವುದೇ ಪೇಂಟಿಂಗ್ ನೋಡಿದ ಮೇಲೆ ಹಾಗೆ ಪೇಂಟಿಂಗ್ ಮಾಡುತ್ತಿದ್ದರು. ಅವರ ಪೇಂಟಿಂಗ್ಸ್ ಪ್ರದರ್ಶನದಲ್ಲಿ ಭಾಗವಾಗದಿದ್ದರು, ಏಕೆಂದರೆ ಅವರ ಚಿತ್ರಗಳು ಬೇರೆಯವರ ನಕಲು ಅಂತ ಎಲ್ಲರೂ ಹೇಳುತ್ತಿದ್ದರು. ಒಂದು ದಿನ ಅವನು ಸಂಜೆ ಮನೆಗೆ ಹೋದಾಗ ಅವನು ಯುವೆನ್ ಮತ್ತು ಅವಳ ಮ್ಯಾನೇಜರ್ ಮಾತುಗಳನ್ನು ಕೇಳ್ತಾನೆ. ನೀವು ಯಶಸ್ವಿಯಾಗಲು ಬಯಸಿದರೆ, ಮ್ಯಾನೇಜರ್ ಯುವೆನ್ಗೆ ಹೇಳಿದಾಗ, ನಂತರ ನೀವು ಲೀ ಜೊತೆ ಕೆಲಸ ಮಾಡುವುದನ್ನು ನಿಲ್ಲಿಸಬೇಕು, ಏಕೆಂದರೆ ಅವನ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಅವರು ಪೇಂಟಿಂಗ್ಸ್ ಪ್ರತಿಗಳನ್ನು ಮಾಡ್ತಾರೆ. ಆದರೆ ನಾನು ಲೀ ಜೊತೆ ಕೆಲಸ ಮಾಡುವುದನ್ನು ನಿಲ್ಲಿಸಲಾರೆ ಅಂತ ಉತ್ತರಿಸ್ತಾಳೆ. ನೀವು ಹೋಗಲು ಬಯಸಿದರೆ ಹೋಗಿ. ಒಂದು ದಿನ ಅವರ ಪೇಂಟಿಂಗ್ಸ್ ಪ್ರದರ್ಶನದಲ್ಲಿ ಭಾಗವಹಿಸುತ್ತವೆ. ಅಲ್ಲಿ ಜನರು ಯುವೆನ್ ಅವರ ಪೇಂಟಿಂಗ್ಸ್ ಗಳನ್ನು ತುಂಬಾ ಇಷ್ಟಪಡ್ತಾರೆ. ಆದರೆ ಲೀ ಅವರ ಚಿತ್ರಗಳನ್ನು ಯಾರೂ ಇಷ್ಟಪಡುವುದಿಲ್ಲ. ಆಗ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅವನು ಲೀಯ ಪೇಂಟಿಂಗ್ಸ್ ಗಳನ್ನು ತುಂಬಾ ಅವಮಾನಿಸ್ತಾನೆ. ಇದು ಯಾವ ರೀತಿಯ ಪೇಂಟಿಂಗ್ಸ್ ಅಂತ ಅವರು ಹೇಳ್ತಾರೆ. ಇವೆಲ್ಲವನ್ನು ನಕಲು ಮಾಡುವ ಮೂಲಕ ತಯಾರಿಸಲಾಗುತ್ತದೆ. ಇದರಿಂದ ಯುವೆನ್ ತುಂಬಾ ಕೋಪಗೊಳ್ಳುತ್ತಾನೆ. ಅವಳು ಆ ವ್ಯಕ್ತಿಯ ಮೇಲೆ ಆಲ್ಕೋಹಾಲ್ ಅನ್ನು ಸುರಿದು ಅವನನ್ನು ಹೊರಹಾಕ್ತಾಳೆ. ಆಗಲಿ ತಕ್ಷಣವೇ ಆ ವ್ಯಕ್ತಿಯ ಹಿಂದೆ ಹೋಗ್ತಾನೆ. ವರ್ತನೆಗಾಗಿ ಆತನಲ್ಲಿ ಕ್ಷಮೆ ಯಾಚಿಸಬಹುದು. ಅವನ ಬಳಿಗೆ ಹೋದ ನಂತರ ಆ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಇಷ್ಟೆಲ್ಲ ಮಾಡಿದ್ದಾನೆಂದು ಅವನು ನೋಡ್ತಾನೆ. ಅವರು ಲೀ ಅವರನ್ನು ಒಬ್ಬಂಟಿಗನಾಗಿ ಭೇಟಿಯಾಗಲು ಬಯಸಿದ್ದರು. ನೀವು ಕೆಲಸ ಮಾಡುವ ರೀತಿಯಲ್ಲಿ ಆ ವ್ಯಕ್ತಿ ಲೀಗೆ ಹೇಳ್ತಾನೆ. ನಿಮ್ಮ ಕೆಲಸದ ವಿಧಾನ, ನೀವು ಪೇಂಟಿಂಗ್ಸ್ ಗಳನ್ನು ಫೋರ್ಸ್ ಮಾಡುವ ವಿಧಾನ, ನೀವು ಪರಿಣಿತರು, ನಿನ್ನ ಟ್ಯಾಲೆಂಟ್ ನನಗೆ ಚೆನ್ನಾಗಿ ಗೊತ್ತು. ನಂತರ ಬಾರ್ನಲ್ಲಿ ಭೇಟಿಯಾಗಿ ಡ್ರಿಂಕ್ಸ್ ಮಾಡ್ತಾ ಮಾತನಾಡ್ತಾರೆ. ನೀವು ನಕಲು ಮಾಡುವ ಮೆಥಡ್ ನನಗೆ ಇಷ್ಟವಾಗಿದೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಮತ್ತು ನಿಮ್ಮ ಈ ಟ್ಯಾಲೆಂಟ್ ದಿಂದಾಗಿ ನಿಮ್ಮ ಅದೃಷ್ಟವೂ ಬದಲಾಗಬಹುದು ಅಂತ ನಿಮಗೆ ತಿಳಿದಿದೆ. ನಾನು ನಿನಗಾಗಿ ಬಹಳ ಒಳ್ಳೆಯ ಕೆಲಸವನ್ನು ಹೊಂದಿದ್ದೇನೆ. ಎಲ್ಲಾ ಮಾತುಕತೆಗಳ ನಂತರ ಲೀ ಅದೇ ಸ್ಥಳಕ್ಕೆ ಹಿಂತಿರುಗುತ್ತಾನೆ. ಅಲ್ಲಿ ಅವರ ಚಿತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಅಲ್ಲಿಗೆ ಹೋಗಿ ಅವಮಾನ ಮಾಡಿದ ಪೇಂಟಿಂಗ್ ಅನ್ನು ಸುಟ್ಟು ಹಾಕ್ತಾನೆ. ಲೀ ಅವರ ಕೆಲಸದಿಂದ ತುಂಬಾ ಸಂತೋಷವಾಯಿತು. ಇಷ್ಟೆಲ್ಲಾ ಮಾಡಿದ ನಂತರ ಅದೇ ಮನುಷ್ಯನನ್ನು ಕರೆಯುತ್ತಾನೆ. ಲೀ ಅವರ ಪೇಂಟಿಂಗ್ಸ್ ಅನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸಿದವರು. ಅವರನ್ನು ಭೇಟಿಯಾಗಿ ನಾನು ನಿಮ್ಮೊಂದಿಗೆ ಕೆಲಸ ಮಾಡಲು ಸಿದ್ಧನಿದ್ದೇನೆ ಅಂತ ಹೇಳಿದರು. ಮತ್ತು ನಾನು ಯಾವ ರೀತಿಯ ಪೇಂಟಿಂಗ್ಸ್ ಗಳನ್ನು ಮಾಡಬೇಕೆಂದು ಹೇಳಿ ಆ ವ್ಯಕ್ತಿ ಲೀಗೆ $100 ನೋಟು ನೀಡ್ತಾನೆ ಮತ್ತು ಅದರ ನಕಲು ಮಾಡಲು ಹೇಳ್ತಾನೆ. ಆ ವ್ಯಕ್ತಿ ತನ್ನಿಂದ ಸಾಕಷ್ಟು ಫೋರ್ಜ್ ನೋಟುಗಳನ್ನು ಮಾಡಲು ಬಯಸಿದ್ದನ್ನು ಇಲ್ಲಿ ಲೀ ನೋಡ್ತಾನೆ. ಇದರಿಂದ ಆ ನೋಟುಗಳನ್ನು ಯಾರೂ ಗುರುತಿಸುವಂತಿಲ್ಲ. ಇಷ್ಟು ಫೋರ್ಜ್ ನೋಟುಗಳನ್ನು ಮುದ್ರಿಸಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಅದಕ್ಕಾಗಿ ನಿಮ್ಮ ಟ್ಯಾಲೆಂಟ್ ಅನ್ನು ಬಳಸಿಕೊಂಡು ನಾನು ಯಶಸ್ವಿಯಾಗಬಲ್ಲೆ. ಈ ಕೆಲಸದಲ್ಲಿ ನಿಮ್ಮನ್ನು ನನ್ನ ತಂಡದ ಭಾಗವಾಗಿ ಮಾಡಲು ನಾನು ಬಯಸುತ್ತೇನೆ. ಇದನ್ನು ಕೇಳಿದ ನಂತರ ಲೀ ಸ್ವಲ್ಪ ಚಿಂತೆಗೀಡಾಗುತ್ತಾನೆ, ಏಕೆಂದರೆ ಈ ಕೆಲಸ ಅಕ್ರಮವಾಗಿತ್ತು. ಆದರೆ ಇದೆಲ್ಲದರ ನಂತರ ಅವನು ಯೋಚಿಸಿದಾಗ ಅವನು ಬಹಳಷ್ಟು ಹಣದೊಂದಿಗೆ ಆಡಲು ಹೋಗ್ತಾನೆ. ಆದ್ದರಿಂದ ಅವನು ಈ ಕೆಲಸವನ್ನು ಮಾಡಲು ಒಪ್ಪುತ್ತಾನೆ. ಇಷ್ಟೆಲ್ಲಾ ಮಾತುಕತೆಯ ನಂತರ ಲೀ ತನ್ನ ಮನೆಗೆ ಹಿಂದಿರುಗಿದಾಗ ಯುವೆನ್ ಕೂಡ ಮನೆ ಬಿಟ್ಟು ಹೋಗಿದ್ದನ್ನು ಅವನು ನೋಡ್ತಾನೆ, ಏಕೆಂದರೆ ಲೀ ಸುಟ್ಟು ಹಾಕಿದ ಪೇಂಟಿಂಗ್ಗೆ ಯುವೆನ್ ಹಣ ಕೊಡಬೇಕಾಗಿತ್ತು. ಮುಂದಿನ ದೃಶ್ಯದಲ್ಲಿ ಲೀ ಆ ವ್ಯಕ್ತಿಯೊಂದಿಗೆ ಪ್ರೈವೇಟ್ ವಿಮಾನದಲ್ಲಿ ಇರುವುದನ್ನು ನಾವು ನೋಡ್ತೇವೆ. ಅವರು ಬೇರೆ ನಗರಕ್ಕೆ ಹೋಗುತ್ತಿದ್ದರು. ನಾನು ಬಹಳಷ್ಟು ಹಣವನ್ನು ಗಳಿಸಿದಾಗ ಮಾತ್ರ ನಾನು ಹಿಂತಿರುಗುತ್ತೇನೆ ಅಂತ ಲೀ ಆ ಮನುಷ್ಯನಿಗೆ ಹೇಳ್ತಾನೆ. ಆಗ ಮಾತ್ರ ನಾನು ಯುವೆನ್ ಹತ್ತಿರ ಹೋಗುತ್ತೇನೆ. ಯಾರು ಫೋರ್ಜ್ ನೋಟುಗಳನ್ನು ಪ್ರಿಂಟ್ ಮಾಡ್ತಾರೆ ಮತ್ತು ಮಾರಾಟ ಮಾಡ್ತಾರೆ ಅವರು. ಆ ವಿಮಾನದಲ್ಲಿ ಆ ಮನುಷ್ಯನು ಅವನೊಂದಿಗೆ ಇತರ ಸಹಚರರನ್ನು ಹೊಂದಿದ್ದನು. ನೋಟುಗಳನ್ನು ಪ್ರಿಂಟ್ ಮಾಡುವುದು ಇಲ್ಲಿ ಪ್ರಮುಖ ವಿಷಯವಾಗಿತ್ತು. ಅವರು ಉತ್ತಮ ಪ್ರಿಂಟರ್ ಅನ್ನು ಹೊಂದಿದ್ದರೂ ಸಹ ಆದರೂ ನೋಟುಗಳಲ್ಲಿನ ಕಿರಿದಾದ ಗೆರೆಗಳನ್ನು ಸರಿಯಾಗಿ ಮುದ್ರಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಇಲ್ಲಿ ಲೀ ಅವರ ಸ್ಕಿಲ್ ಕೆಲಸಕ್ಕೆ ಬರುತ್ತದೆ. ಪ್ರತಿ ಕಿರಿದಾದ ರೇಖೆಯನ್ನು ಸಹ ನಕಲು ಮಾಡಬಹುದು. ಮತ್ತು ಎರಡನೆಯ ವಿಷಯವೆಂದರೆ ಅಂತಹ ಕಾಗದದ ಬಳಕೆ ಮೇಲೆ ಯಾರೂ ಸುಲಭವಾಗಿ ಸ್ಕ್ರಾಚ್ ಮಾಡಲು ಸಾಧ್ಯವಿಲ್ಲ. ಪೇಪರ್ನ ವಿಶೇಷತೆ ಏನೆಂದರೆ ಅದನ್ನು ನೀಲಿ ಇಂಕ್ ಪೆನ್ನಿಂದ ಬರೆದಾಗಲಿಲ್ಲ, ನಂತರ ಅದು ಆ ಶಾಯಿಯನ್ನು ಹಳದಿ ಬಣ್ಣಕ್ಕೆ ಬದಲಾಯಿಸಿತು. ಮತ್ತು ಅದೇ ರೀತಿಯಲ್ಲಿ ಬ್ಯಾಂಕ್ನಲ್ಲಿ ಕೆಲಸ ಮಾಡುವ ಜನರು ಸಹ ಫೋರ್ಜ್ ನೋಟುಗಳನ್ನು ಪ್ರತ್ಯೇಕಿಸುತ್ತಾರೆ. ಈಗ ಆ ವ್ಯಕ್ತಿಗೂ ಆ ಕಾಗದ ಸಿಕ್ಕಿತ್ತು. ಅದರ ಮೇಲೆ ಅವರು ಫೋರ್ಜ್ ನೋಟುಗಳನ್ನು ಮಾಡಬೇಕಾಗಿತ್ತು. ಈಗ ಲೀ ಅವರ ಕೆಲಸ ಇಲ್ಲಿಂದ ಪ್ರಾರಂಭ.
ಆರಂಭವಾಗುತ್ತದೆ. ಹಲವು ದಿನಗಳಿಂದ ಫೋರ್ಜ್ ನೋಟು ನಕಲು ಮಾಡುವುದರಲ್ಲಿ ನಿರತರಾಗಿದ್ದಾರೆ. ಅವರು ನೋಟುಗಳಲ್ಲಿ ಸಣ್ಣ ಸಣ್ಣ ವಸ್ತುಗಳನ್ನು ಕೂಡ ಚೆನ್ನಾಗಿ ಮಾಡ್ತಾರೆ. ಲೀ ಒಂದು ಸಾಲನ್ನು ಬಿಡುವುದಿಲ್ಲ. ನೋಟ್ನಲ್ಲಿ ಚಿತ್ರವನ್ನು ಮಾಡುವುದು, ತದನಂತರ ಆ ಚಿತ್ರವನ್ನು ನೋಡುವುದು ತುಂಬಾ ಕಷ್ಟದ ಕೆಲಸವಾಗಿತ್ತು. ಅವರೆಲ್ಲರೂ ಇಲ್ಲಿ ಈ ಕೆಲಸಕ್ಕೆ ಚೈನೀಸ್ ವಿಧಾನವನ್ನು ಯೂಸ್ ಮಾಡ್ತಾರೆ. ಅವರು ನೋಟಿನಿಂದ ಮಾಡಿದ ಪೇಂಟಿಂಗ್ ಅನ್ನು ಮಷೀನ್ನ ಮಧ್ಯದಲ್ಲಿ ಹಾಕ್ತಾರೆ. ತಮಗೆ ಬೇಕಾದಂತೆ ಅದರ ಸುತ್ತ ಎರಡು ಪೇಪರ್ ಹಾಕ್ತಾರೆ. ಅವರ ಕೆಲಸ ನಿಖರವಾಗಿ ಹಾಗೆ ಆಗುತ್ತದೆ. ನೋಟು ಪ್ರಿಂಟ್ ಮಾಡುವುದು ಮುಂದಿನ ಕೆಲಸವಾಗಿತ್ತು. ಆ ವ್ಯಕ್ತಿಯ ತಂಡದಿಂದ ಒಬ್ಬ ವ್ಯಕ್ತಿ ತನ್ನ ಟ್ಯಾಲೆಂಟ್ನಿಂದ ಆ ನೋಟುಗಳ ಸೂಕ್ಷ್ಮತೆಯನ್ನು ಚೆನ್ನಾಗಿ ಪ್ರಿಂಟ್ ಮಾಡ್ತಾನೆ. ಅವರ ಎಲ್ಲಾ ಕೆಲಸಗಳು ಪರಿಪೂರ್ಣವಾಗಿ ನಡೆಯುವುದನ್ನು ಅವರು ನೋಡ್ತಾರೆ. ಅವರು ಪ್ರತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ನೋಟುಗಳನ್ನು ಮುದ್ರಿಸಬೇಕಾದ ಕಾಗದವು ಸಿಕ್ಕಿತ್ತು. ಅವರು ಅದೇ ಕಾಗದವನ್ನು ಬಳಸಿದ ಕಂಪನಿಗೆ ಹೋಗ್ತಾರೆ. ನೋಟಿನ ಗಾತ್ರವು ಮುದ್ರಣಕ್ಕೆ ಸರಿಯಾಗಿತ್ತು. ಅದಕ್ಕೆ ಆ ಮನುಷ್ಯ ಬಹಳಷ್ಟು ಪೇಪರ್ ಕೊಡ್ತಾನೆ. ಇಲ್ಲಿ ಯಾರು ಅವರನ್ನು ಅನುಮಾನಿಸುವಂತಿಲ್ಲ. ಆದುದರಿಂದಲೇ ಅವರೆಲ್ಲ ತಮ್ಮ ಆರ್ಗನೈಜೇಷನ್ ಪುಸ್ತಕಗಳನ್ನು ಪ್ರಿಂಟ್ ಮಾಡುವ ಕೆಲಸ ಮಾಡುತ್ತದೆ ಎನ್ನುತ್ತಾರೆ. ಅದಕ್ಕಾಗಿಯೇ ಅವರು ಈ ಕಾಗದವನ್ನು ಖರೀದಿಸಲು ಬಯಸ್ತಾರೆ. ಈಗ ಆ ಪೇಪರ್ ಅವರಿಗೂ ತಲುಪಿದೆ. ಅವರು ಸಾಕಷ್ಟು ಫೋರ್ಜ್ ನೋಟುಗಳನ್ನು ಮಾಡಿದ್ದರು. ಅವರು ತಮ್ಮ ಕೆಲಸವನ್ನು ಸ್ಕ್ರಾಪ್ ಅಂಗಡಿಯ ಮೂಲಕ ಸ್ಟಾರ್ಟ್ ಮಾಡ್ತಾರೆ ಮತ್ತು ಅವರು ತಮ್ಮ ಅನೇಕ ಗ್ರಾಹಕರಿಗೆ ಫೋರ್ಜ್ ನೋಟುಗಳನ್ನು ತಲುಪಿಸುತ್ತಾರೆ. 6 ತಿಂಗಳ ಕಾಲ ಲೀ ಫೋರ್ಜ್ ನೋಟುಗಳನ್ನು ಪ್ರಿಂಟ್ ಮಾಡುವ ವ್ಯಕ್ತಿಯೊಂದಿಗೆ ವ್ಯಾಪಾರ ಮಾಡ್ತಾರೆ. ಈಗ ಅವರು ಲಿಯು ಲೀಡರ್ ಆದರು. ಅದರ ನಂತರ ಲೀ ತನ್ನ ನಗರಕ್ಕೆ ಹಿಂತಿರುಗುತ್ತಾನೆ ಮತ್ತು ತನ್ನ ಫ್ರೆಂಡ್ ಯುವನ್ ಮನೆಗೆ ಹೋಗ್ತಾನೆ. ಏಕೆಂದರೆ ಅವನ ಹತ್ತಿರ ಏನೋ ಒಂದು ಇರುತ್ತೆ. ಅದಕ್ಕೆ ಅವನು ಹಿಂತಿರುಗಲು ಹೋಗಿರುತ್ತಾನೆ. ಅಲ್ಲಿ ಅವನು ಯುವನ್ ಅನ್ನು ಭೇಟಿಯಾಗುವುದಿಲ್ಲ. ಅವನು ಆ ವಸ್ತುವನ್ನು ಇಟ್ಟುಕೊಂಡು ಹಿಂತಿರುಗುತ್ತಾನೆ. ಇದನ್ನೆಲ್ಲ ನೋಡಿದ ಆ ವ್ಯಕ್ತಿ ಲೀಗೆ ನೀನು ಹೇಳಿ ಅಂತ ಹೇಳ್ತಾನೆ. ನೀನು ಹುಡುಗಿಗೆ ಹೆದರಿದ್ದೀಯ, ನನ್ನ ಧೈರ್ಯ ನೋಡಿ. ತನ್ನ ಧೈರ್ಯವನ್ನು ತೋರಿಸಲು ಅವನು ಅಲ್ಲಿದ್ದ ಪೊಲೀಸ್ ಅಧಿಕಾರಿಯ ಮೇಲೆ ಗುಂಡು ಹಾರಿಸ್ತಾನೆ. ಅವನು ಲೀಗೆ ಶೂಟ್ ಮಾಡಲು ಹೇಳ್ತಾನೆ, ಆದರೆ ಅವನು ಹೆದರುತ್ತಿದ್ದನು. ಅದಕ್ಕೆ ಭಯದಿಂದ ಶೂಟ್ ಮಾಡಲಿಲ್ಲ. ಆದರೆ ಆ ವ್ಯಕ್ತಿ ಎಲ್ಲಾ ಪೊಲೀಸರನ್ನು ಕೊಂದನು. ಆದರೆ ಲೀ ಅವರ ಕಣ್ಣುಗಳ ಮುಂದೆ ಏನಾಗುತ್ತಿದೆ, ಇದರಿಂದ ಅವನು ತುಂಬಾ ನೊಂದಿದ್ದನು. ಲೀ ಈಗ ತನ್ನ ಬಾಸ್ ಅಂತಹ ಕ್ರೇಜಿ ಪರ್ಸನ್ ಅಂತ ಯೋಚಿಸಲು ಸ್ಟಾರ್ಟ್ ಮಾಡಿದರು. ವಿನಾಕಾರಣ ಯಾರನ್ನಾದರೂ ಕೊಲ್ಲಬಹುದು. ಅವನು ಅವನೊಂದಿಗೆ ಕೆಲಸ ಮಾಡಲು ಬಯಸಿದ್ದನೆಂದು ಅವನು ಭಾವಿಸ್ತಾನೆ. ಈ ಎಲ್ಲದರ ಬಗ್ಗೆಯಲ್ಲಿ ತುಂಬಾ ಅಸಮಾಧಾನಗೊಂಡರು. ಇದರ ನಂತರ ನಾವು ಪೊಲೀಸ್ ಅಧಿಕಾರಿಯಾಗಿದ್ದ ಇನ್ನೊಬ್ಬ ವ್ಯಕ್ತಿಯನ್ನು ಕಥೆಯಲ್ಲಿ ನೋಡ್ತೇವೆ. ಅವನು ನೋಟುಗಳ ಇನ್ವೆಸ್ಟಿಗೇಷನ್ ನಡೆಸುತ್ತಿದ್ದರು. ಅದು ಪೊಲೀಸರಿಗೆ ಗೊತ್ತಾಗಿದ್ದರಿಂದ ಆ ಅಧಿಕಾರಿಯನ್ನು ಕರೆಸಲಾಯಿತು. ನಗರದಲ್ಲಿ ಕಳೆದ ಕೆಲವು ದಿನಗಳಿಂದ ಹಲವು ಫೋರ್ಜ್ ನೋಟುಗಳು ಮುದ್ರಣವಾಗುತ್ತಿವೆ. ಇದನ್ನೆಲ್ಲ ತಿಳಿದುಕೊಳ್ಳಲು ಆ ಅಧಿಕಾರಿ ನಗರದ ಸೀನಿಯರ್ ಅಧಿಕಾರಿಯನ್ನು ಭೇಟಿಯಾಗುತ್ತಾನೆ. ಇಬ್ಬರೂ ತಮ್ಮ ಐಡೆಂಟಿಟಿಯನ್ನು ಮರೆಮಾಚುತ್ತಾರೆ. ಅವರು ಫೋರ್ಜ್ ನೋಟುಗಳನ್ನು ಹುಡುಕುವ ಆಪರೇಷನ್ಗೆ ಹೋಗ್ತಾರೆ. ಬಹಳಷ್ಟು ಜನರನ್ನು ಭೇಟಿಯಾದ ನಂತರ ಅವರು ಅಂತಿಮವಾಗಿ ಆ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶವನ್ನು ಪಡೆಯುತ್ತಾರೆ. ಲೀ ಯಾರೊಂದಿಗೆ ಕೆಲಸ ಮಾಡುತ್ತಿದ್ದರು ಅಂದರೆ ಲೀ ಅವರ ಬಾಸ್. ಇಬ್ಬರು ಅವನನ್ನು ಭೇಟಿಯಾಗಲು ಹೊರಟಿದ್ದ ಶಿಪ್ ಅನ್ನು ತಲುಪುತ್ತಾರೆ. ಆದರೆ ಅವನು ಅಲ್ಲಿ ಇರಲಿಲ್ಲ. ವಾಸ್ತವವಾಗಿ ಲೀ ಅವರ ಬಾಸ್ನ ಕಡೆಯ ಮನುಷ್ಯರು ಅಲ್ಲಿದ್ದರು. ಇಬ್ಬರು ಅಧಿಕಾರಿಗಳನ್ನು ಅವರು ಸಾಕಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದರೆ ಅವರಿಗೆ ಅವರ ಸತ್ಯ ತಿಳಿದಿಲ್ಲ. ಅದಕ್ಕಾಗಿಯೇ ಲೀ ಅವರ ಬಾಸ್ನ ಕಡೆಯ ಮನುಷ್ಯರು ಅವರನ್ನು ತಮ್ಮ ತಂಡದಲ್ಲಿ ಸೇರಿಸಿಕೊಳ್ತಾರೆ. ಮತ್ತೊಂದೆಡೆ ಲೀ ತನ್ನ ಲೀಡರ್ನ ಬಳಿಗೆ ಹೋಗ್ತಾನೆ ಮತ್ತು ಅವರು ಕ್ಷಮಿಸಿ, ನಾನು ಇನ್ನು ಮುಂದೆ ನಿಮ್ಮೊಂದಿಗೆ ಕೆಲಸ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನಾನು ನಿಮ್ಮ ತಂಡವನ್ನು ತೊರೆಯುತ್ತಿದ್ದೇನೆ ಮತ್ತು ನಿಮ್ಮೊಂದಿಗೆ ಅಂದ್ರೆ ನಿಮ್ಮ ಜೊತೆ ಕೆಲಸ ಮಾಡುವ ಒಬ್ಬ ವ್ಯಕ್ತಿಯನ್ನು ಶೀಘ್ರದಲ್ಲೇ ಹುಡುಕುತ್ತೇನೆ. ಮತ್ತು ಅವರು ಪೇಂಟಿಂಗ್ಸ್ ಗಳನ್ನು ಸಹ ಮಾಡ್ತಾರೆ. ಲೀ ಅವರ ಬಾಸ್ ಇದನ್ನು ಒಪ್ಪುತ್ತಾರೆ ಮತ್ತು ಸರಿ, ನೀವು ಹೋಗಲು ಬಯಸಿದರೆ ನೀವು ಹೋಗಬಹುದು ಅಂತ ಹೇಳ್ತಾರೆ. ಹೀಗೆ ಬಹಳ ಸಮಯ ಕಳೆದಿತ್ತು. ಲೀ ಅವರ ಬಾಸ್ನ ಕಡೆಯ ಮನುಷ್ಯರು ಪ್ರಪಂಚದಾದ್ಯಂತ ಹರಡಿರುವುದನ್ನು ನಾವು ನೋಡ್ತೇವೆ ಮತ್ತು ಫೋರ್ಜ್ ನೋಟುಗಳನ್ನು ಹರಡುವ ಕೆಲಸ ಮಾಡುತ್ತಿದ್ದಾರೆ. ಅವರು ಈ ಕೆಲಸದಿಂದ ಸಾಕಷ್ಟು ಹಣವನ್ನು ಗಳಿಸುತ್ತಿದ್ದರು ಮತ್ತು ಅದೇ ಸಮಯದಲ್ಲಿ ಅವರ ನೋಟುಗಳ ಬೇಡಿಕೆಯು ಹೆಚ್ಚಾಯಿತು. ನಗರದ ಒಬ್ಬ ಡಾನ್ ಕೂಡ ಫೋರ್ಜ್ ನೋಟುಗಳನ್ನು ಖರೀದಿಸಲು ಬಯಸಿದ್ದರು. ಅದಕ್ಕಾಗಿಯೇ ಅವನು ಲಿಯ ಲೀಡರ್ನನ್ನು ಕರೆಯುತ್ತಾನೆ. ಇದರಿಂದ ಆತನಿಂದ ಫೋರ್ಜ್ ನೋಟುಗಳನ್ನು ಖರೀದಿಸಬಹುದಾಗಿದೆ. ಆದರೆ ಇಲ್ಲಿ ನಾವು ಇನ್ನೊಂದು ವಿಷಯವನ್ನು ನೋಡ್ತೇವೆ. ಅವನು ಬಹಳ ಹಿಂದೆಯೇ ಡಾನ್ ಲಿಯ ಲೀಡರ್ನ ತಂದೆಯನ್ನು ಕೊಂದಿದ್ದ. ಲೀ ಅವರ ಬಾಸ್ ಡಾನ್ಗೆ ಫೋರ್ಜ್ ನೋಟುಗಳನ್ನು ನೀಡಲು ಇಲ್ಲಿಗೆ ಬಂದಿದ್ದರು. ಆದರೆ ಅವನು ಅವನನ್ನು ಕೊಲ್ಲಲು ಬಯಸಿದನು. ಅಪ್ಪನ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಬಂದಿದ್ದ. ಅದಕ್ಕೆ ಅವನು ಲೀಯನ್ನು ಇಲ್ಲಿಗೆ ಕರೆದುಕೊಂಡು ಬರ್ತಾನೆ ಮತ್ತು ನಿಮ್ಮ ಜಾಕೆಟ್ನಲ್ಲಿರುವ ಬಾಂಬ್ ಅದನ್ನು ಸ್ಫೋಟಿಸಿ ಅಂತ ಹೇಳ್ತಾನೆ. ಆದರೆ ಬಡಪಾಯಿ ಲೀ ಹೆದರಿ ಇದನ್ನು ಮಾಡಲು ನಿರಾಕರಿಸುತ್ತಾರೆ. ಆದರೆ ಸ್ವಲ್ಪ ಸಮಯದ ನಂತರ ಕಾರಿನಲ್ಲಿ ಹೊರಗೆ ದೊಡ್ಡ ಸ್ಫೋಟ ಸಂಭವಿಸಿದೆ. ಆಗ ಅಲ್ಲಿ ಗುಂಡುಗಳು ಉರಿಯಲಾರಂಭಿಸುತ್ತವೆ. ಈ ಸ್ಫೋಟದಲ್ಲಿ ಡಾನ್ ಮತ್ತು ಅವನ ಎಲ್ಲಾ ಜನರು ಕೊಲ್ಲಲ್ಪಟ್ಟರು. ಆದರೆ ಈ ಸ್ಫೋಟದಲ್ಲಿ ಒಬ್ಬ ಹುಡುಗಿ ಬದುಕುಳಿದಿದ್ದಾಳೆ, ಡಾನ್ ಜೊತೆ ಕೆಲಸ ಮಾಡುತ್ತಿದ್ದವರು. ನೋಟುಗಳು ನಿಜವೋ ಪೋರ್ಜೋ ಅಂತ ಡಾನ್ಗೆ ಹೇಳುತ್ತಿದ್ದಳು. ಆ ಹುಡುಗಿ ಕೂಡ ಲೀ ಮತ್ತು ಅವನ ಬಾಸ್ ಜೊತೆ ಕೆಲಸ ಮಾಡಲು ಸ್ಟಾರ್ಟ್ ಮಾಡಿದಳು. ಈ ರೀತಿಯಾಗಿ ಲೀ ಆ ಹುಡುಗಿಯೊಂದಿಗೆ ತುಂಬಾ ಒಳ್ಳೆಯ ಪೇಂಟರ್ನಾಗುತ್ತಾನೆ. ಲೀ ಅವರ ಬಾಸ್ ಬಹಳಷ್ಟು ಸಮಯ ಕೆಲಸ ಮಾಡ್ತಾರೆ. ಈಗ ಆ ಜನರು ತಮ್ಮ ಕೆಲಸದಿಂದ ದೀರ್ಘ ವಿರಾಮ ತೆಗೆದುಕೊಳ್ತಾರೆ. ಅದೇನೆಂದರೆ ಆ ಜನ ಸ್ವಲ್ಪ ಹೊತ್ತು ತಮ್ಮ ಕೆಲಸವನ್ನು ನಿಲ್ಲಿಸಿದ್ದರು. ಲೀ ಮತ್ತೆ ತನ್ನ ಬಾಸ್ನೊಂದಿಗೆ ತನ್ನ ನಗರಕ್ಕೆ ಬಂದಿದ್ದ. ಅವನು
ಯುವನ್ ಮನೆಗೆ ಹೋಗ್ತಾನೆ. ಯುವನ್ ಅತ್ಯಂತ ಪ್ರಸಿದ್ಧ ಪೈಂಟರ್ ಮತ್ತು ಕಲಾವಿದೆ ಆಗಿರುವುದನ್ನು ಅವನು ನೋಡ್ತಾನೆ. ಅವಳು ತನ್ನ 1000 ತುಂಬಾ ಪೈಂಟಿಂಗ್ಸ್ ಗಳನ್ನು ಮಾರಾಟ ಮಾಡಿದ್ದಳು. ಆದರೆ ಯುವನ್ ನಿಶ್ಚಿತಾರ್ಥ ಮಾಡಿಕೊಳ್ಳಬೇಕು ಅಂತ ಲೀ ಕಂಡುಕೊಂಡಾಗ ಮತ್ತು ಅವಳು ಶೀಘ್ರದಲ್ಲೇ ಮದುವೆಯಾಗಲಿದ್ದಾಳೆ. ಅವನು ತುಂಬಾ ದುಃಖಿತನಾಗಿದ್ದಾನೆ. ನೀವು ಯುವಿನ್ ಅನ್ನು ತುಂಬಾ ಇಷ್ಟಪಟ್ಟರೆ ಅಂತ ಅವರ ಬಾಸ್ ಹೇಳ್ತಾರೆ. ಅಂದರೆ ನೀವು ಅವಳಿಗಾಗಿ ಹೋರಾಡಬೇಕಾಗುತ್ತದೆ. ನೀವು ಅವಳನ್ನು ಎಷ್ಟು ಇಷ್ಟಪಡುತ್ತೀರಿ ಅಂತ ಹೇಳುತ್ತೀರಿ? ಇಷ್ಟೆಲ್ಲ ಹೇಳಿದ ಮೇಲೆ ಬಾಸ್ ಲೀಯನ್ನು ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಅವರು ಶಿಪ್ ನಲ್ಲಿ ಭೇಟಿಯಾಗಬೇಕಿತ್ತು. ಅಷ್ಟೇ ಅಲ್ಲ, ಆ ಅಧಿಕಾರಿಯ ಬಗ್ಗೆ ಬಾಸ್ ಕೂಡ ತಿಳಿದುಕೊಂಡಿದ್ದರು. ತಂಡವನ್ನು ಸೇರಿಕೊಂಡು ರಹಸ್ಯವಾಗಿ ಇನ್ವೆಸ್ಟಿಗೇಷನ್ ನಡೆಸುತ್ತಿದ್ದ ಲೀ ಅವರ ಬಾಸ್ ಇಲ್ಲಿ ಇನ್ನೊಂದು ವಿಷಯವನ್ನು ನೋಡ್ತಾರೆ. ಈ ಕಾರಣಕ್ಕೆ ಪೊಲೀಸರು ಹಿಂಬಾಲಿಸುತ್ತಿದ್ದಾರೆ, ಏಕೆಂದರೆ ಅವರ ತಂಡದಲ್ಲಿದ್ದ ಒಬ್ಬರು ನಿಯಮ ಉಲ್ಲಂಘಿಸಿದ್ದರು. ನೋಟುಗಳನ್ನು ಪ್ರಿಂಟ್ ಮಾಡುತ್ತಿದ್ದರು, ಫೋರ್ಜ್ ನೋಟಿನಿಂದ ವಾಚ್ ಖರೀದಿಸಿದ್ದರು ಮತ್ತು ಇದರಿಂದಾಗಿ ಪೊಲೀಸರು ಅವರನ್ನು ಹಿಂಬಾಲಿಸಿದರು. ಲಿಯ ಬಾಸ್ ಆ ವ್ಯಕ್ತಿಯನ್ನು ಹಿಡಿಯುತ್ತಾನೆ ಮತ್ತು ನೀವು ಮತ್ತು ನಿಮ್ಮ ಕುಟುಂಬ ಈಗ ಸಾಯಬೇಕು ಅಂತ ಹೇಳ್ತಾರೆ. ಏಕೆಂದರೆ ನಿಮ್ಮಿಂದಾಗಿ ನಾವೆಲ್ಲ ತೊಂದರೆಯಲ್ಲಿದ್ದೇವೆ, ನೀವು ನಮ್ಮ ಕೆಲಸದ ನಿಯಮಗಳನ್ನು ಮುರಿದಿದ್ದೀರಿ. ಆ ಮನುಷ್ಯ ತುಂಬಾ ಬೇಡಿಕೊಳ್ತಾನೆ, ಇಲ್ಲಿ ಅವನನ್ನು ಕೊಲ್ಲಬೇಡ ಬಿಡು. ಲೀ ಕೂಡ ಆ ಮನುಷ್ಯನನ್ನು ಉಳಿಸಲು ಪ್ರಯತ್ನಿಸುತ್ತಾನೆ, ಆದರೆ ಬಾಸ್ ಅವನನ್ನು ತಳ್ಳುತ್ತಾನೆ. ಬಾಸ್ ಅವನನ್ನು ಕೊಲ್ಲುತ್ತಾನೆ. ಲಿಯ ಬಾಸ್ ಆ ಅಧಿಕಾರಿಯನ್ನು ಭೇಟಿಯಾಗುತ್ತಾನೆ, ಯಾರು ಅವರನ್ನು ರಹಸ್ಯವಾಗಿ ಇನ್ವೆಸ್ಟಿಗೇಷನ್ ನಡೆಸುತ್ತಿದ್ದರು. ಆದರೆ ಆ ಅಧಿಕಾರಿಗೆ ಅವನ ಸತ್ಯವೆಲ್ಲ ಗೊತ್ತಾಯಿತು ಅಂತ ತಿಳಿದಿರಲಿಲ್ಲ. ಬಾಸ್ ಅಲ್ಲಿಗೆ ಲಿಯನ್ನು ಕರೆದು ಹೇಳ್ತಾನೆ, ನೀವು ಈ ಅಧಿಕಾರಿಯನ್ನು ಕೊಲ್ಲಬೇಕು ಅಂತ. ಲೀ ತುಂಬಾ ಹೆದರುತ್ತಿದ್ದರು. ಲಿಯ ಭಯವನ್ನು ಕೊನೆಗೊಳಿಸಲು ಅವನ ಬಾಸ್ ಯುಎನ್ ಮತ್ತು ಅವಳ ನಿಶ್ಚಿತ ವರನನ್ನು ಅಪಹರಿಸುತ್ತಾನೆ. ಅವನು ಲೀಗೆ ಬಂದೂಕನ್ನು ಕೊಡ್ತಾನೆ ಮತ್ತು ಈ ಇಬ್ಬರು ನಿಮಗೆ ತುಂಬಾ ನೋವುಂಟು ಮಾಡಿದ್ದಾರೆ, ಅವರನ್ನು ಕೊಲ್ಲು ಅಂತ ಹೇಳ್ತಾರೆ. ನೀವು ಇದನ್ನು ಮಾಡುತ್ತೀರಿ ಅಂತ ನನಗೆ ತಿಳಿದಿದೆ, ಏಕೆಂದರೆ ನೀವು ಅವರನ್ನು ತುಂಬಾ ದ್ವೇಷಿಸುತ್ತೀರಿ. ಆದರೆ ಲೀ ಈ ಬಾರಿಯೂ ಶೂಟ್ ಮಾಡಲು ನಿರಾಕರಿಸುತ್ತಾರೆ. ಆದರೆ ಈ ಬಾರಿ ಅವರ ಬಾಸ್ ತುಂಬಾ ಕೋಪಗೊಂಡಿದ್ದರು. ಲಿಯ ಬಾಸ್ ಕೋಪದಿಂದ ಯುಎನ್ ಗೆ ಗುಂಡು ಹಾರಿಸುತ್ತಾನೆ. ಆದರೆ ಇಲ್ಲಿ ಯುಎನ್ ಅನ್ನು ಉಳಿಸಿದ, ಆದರೆ ಅವಳ ನಿಶ್ಚಿತ ವರ ಕೊಲ್ಲಲ್ಪಟ್ಟರು. ಇಲ್ಲಿ ಡಾನ್ ಜೊತೆಯಲ್ಲಿದ್ದ ಹುಡುಗಿ ಲಿಯನ್ನು ಉಳಿಸುತ್ತಾಳೆ, ಏಕೆಂದರೆ ಬಾಸ್ ಈಗ ಲಿಯನ್ನು ಕೊಲ್ಲುತ್ತಾನೆ ಅಂತ ಅವಳು ತಿಳಿದಿದ್ದಳು. ಇಲ್ಲಿ ಅವಳು ಎಲ್ಲರನ್ನು ಶೂಟ್ ಮಾಡ್ತಾಳೆ. ಈ ಹೋರಾಟದಲ್ಲಿ ಲಿಯ ಲೀಡರ್ನ ಎಲ್ಲಾ ಮನುಷ್ಯರು ಸತ್ತರು ಮತ್ತು ಕೊನೆಯಲ್ಲಿ ಲೀ ತನ್ನ ಬಾಸ್ಗೆ ಗುಂಡು ಹಾರಿಸಿ ಕೊಲ್ಲುತ್ತಾನೆ. ಈಗ ಇಲ್ಲಿಂದ ಆ ಹುಡುಗಿ ಲಿಯನ್ನು ಹೋಟೆಲ್ಗೆ ಕರೆದೊಯ್ಯುತ್ತಾಳೆ. ಇಲ್ಲಿಗೆ ಬಂದಾಗ ಇಬ್ಬರು ತುಂಬಾ ಹೆದರುತ್ತಿದ್ದರು, ಏಕೆಂದರೆ ಬಾಸ್ ಇನ್ನೂ ಬದುಕಿದ್ದಾನೆ ಅಂತ ಅವರು ಭಾವಿಸಿದರು, ಏಕೆಂದರೆ ಆತನ ಮೃತದೇಹವನ್ನು ಪೊಲೀಸರು ಇನ್ನೂ ಪತ್ತೆ ಮಾಡಿರಲಿಲ್ಲ. ಲೀ ಇಲ್ಲಿಂದ ಯುಎನ್ ಹತ್ತಿರ ಹಿಂತಿರುಗಲು ಬಯಸ್ತಾನೆ, ಅವಳು ಚೆನ್ನಾಗಿದ್ದಾನೋ ಇಲ್ಲವೋ ಅಂತ ನೋಡಲು ಅವನು ಬಯಸ್ತಾನೆ. ಆದರೆ ಆ ಹುಡುಗಿ ಲಿಯನ್ನು ಹೋಗದಂತೆ ತಡೆಯುತ್ತಾಳೆ, ಹೋಗಬೇಡ, ನಿನ್ನ ಪ್ರಾಣಕ್ಕೆ ಅಪಾಯವಾಗಬಹುದು ಎನ್ನುತ್ತಾಳೆ. ಆದರೆ ಲೀ ನಿಲ್ಲುವುದಿಲ್ಲ ಮತ್ತು ಅವನು ಹೋಗ್ತಾನೆ. ದಾರಿಯಲ್ಲಿ ಲೀ ತಪ್ಪು ಮಾಡ್ತಾನೆ, ಆತ ಫೋರ್ಜ್ ನೋಟು ಯೂಸ್ ಮಾಡ್ತಾನೆ. ಇದರಿಂದಾಗಿ ಪೊಲೀಸರು ಆತನನ್ನು ಹಿಡಿದಿದ್ದರು. ಆತನನ್ನು ಠಾಣೆಗೆ ಕರೆದೊಯ್ದು ಅಲ್ಲಿ ಪೊಲೀಸರು ವಿಚಾರಣೆ ನಡೆಸುತ್ತಾರೆ. ಆದರೆ ಲೀ ಅವರಿಗೆ ಏನನ್ನು ಹೇಳುವುದಿಲ್ಲ, ಏಕೆಂದರೆ ಅವನು ತುಂಬಾ ಹೆದರುತ್ತಿದ್ದನು. ಅವನು ತನ್ನ ಬಾಸ್ ಬಗ್ಗೆ ಪೊಲೀಸರಿಗೆ ಏನಾದರೂ ಹೇಳಿದರೆ ಆಗ ಅವನ ಬಾಸ್ ಅವನನ್ನು ಕೊಲ್ಲುತ್ತಾನೆ. ಅದಕ್ಕಾಗಿಯೇ ಲೀ ಪೊಲೀಸರಿಗೆ ಏನನ್ನೂ ಹೇಳುವುದಿಲ್ಲ. ಕೆಲವು ದಿನಗಳ ನಂತರ ಯುವನ್ ಲೀಯನ್ನು ಭೇಟಿಯಾಗಲು ಬರುತ್ತಾಳೆ, ಸತ್ಯವನ್ನೇ ಹೇಳುವಂತೆಯೂ ಹೇಳ್ತಾರೆ ಮತ್ತು ಅವಳು ಅವನಿಗೆ ಭರವಸೆ ನೀಡ್ತಾಳೆ. ಅವಳು ಅವನನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತಾಳೆ ಅಂತ. ಇಲ್ಲಿ ಪೊಲೀಸರು ಮತ್ತು ಲೀ ನಡುವೆ ಒಂದು ವಿಷಯ ನಿರ್ಧರಿಸಲಾಗಿದೆ, ಪೊಲೀಸರಿಗೆ ಎಲ್ಲವನ್ನೂ ಹೇಳಿದರೆ ಅಂತ. ಆಗ ಪೊಲೀಸರು ಆತನನ್ನು ಬಿಟ್ಟು ಹೋಗ್ತಾರೆ, ತಾನು ಪೊಲೀಸರಿಗೆ ಸತ್ಯವನ್ನು ಹೇಳುತ್ತೇನೆ ಅಂತ ಲೀ ಡಿಸೈಡ್ ಮಾಡ್ತಾನೆ. ಅವರೀಗ ಇಲ್ಲಿ ತಮ್ಮ ಹಳೆಯ ಜೀವನದ ಬಗ್ಗೆ ಹೇಳಿಕೊಂಡಿದ್ದಾರೆ. ಅವನು ತನ್ನ ಬಾಸ್ ಅನ್ನು ಹೇಗೆ ಭೇಟಿಯಾದನು, ಅವರು ಫೋರ್ಜ್ ನೋಟುಗಳನ್ನು ಹೇಗೆ ಮಾಡಿದರು ಮತ್ತು ಒಬ್ಬ ವ್ಯಕ್ತಿ ಮೊದಲ ಬಾರಿಗೆ ಸಾಯುವುದನ್ನು ಅವನು ಹೇಗೆ ನೋಡಿದನು. ಅವನು ತನ್ನ ಬಾಸ್ ಬಗ್ಗೆ ಎಲ್ಲವನ್ನೂ ಹೇಳ್ತಾನೆ, ಡಾನ್ಗಾಗಿ ಯಾರು ಕೆಲಸ ಮಾಡುತ್ತಿದ್ದರು ಅವರ ಜೊತೆಗೆ ಆ ಹುಡುಗಿಯ ಚಿತ್ರವನ್ನು ಮಾಡಿದರು. ಪೊಲೀಸರು ಅವರನ್ನು ಎಲ್ಲೆಡೆ ಹುಡುಕ್ತಾರೆ ಮತ್ತು ಅವರು ಅವರನ್ನು ಹುಡುಕಲು ಸ್ಟಾರ್ಟ್ ಮಾಡ್ತಾರೆ. ಪೊಲೀಸ್ ಅಧಿಕಾರಿ ಲಿಯ ಲೀಡರ್ನನ್ನು ಹುಡುಕುತ್ತಿದ್ದನು. ಆಗ ಅವನು ನೋಡ್ತಾನೆ, ಅದೇ ರೀತಿ ಕಾಣುವ ವ್ಯಕ್ತಿಯೊಬ್ಬ ಪೊಲೀಸ್ ಸಮವಸ್ತ್ರ ಧರಿಸಿದ್ದ. ಆಗ ಪೊಲೀಸರು ಆತನನ್ನು ಹಿಡಿದರು. ಆದರೆ ಇನ್ವೆಸ್ಟಿಗೇಷನ್ ನಂತರ ಆ ವ್ಯಕ್ತಿ ದೀರ್ಘಕಾಲದವರೆಗೆ ಪೊಲೀಸರಿಗೆ ಕೆಲಸ ಮಾಡುತ್ತಿದ್ದಾನೆ ಅಂತ ತಿಳಿಯುತ್ತೆ. ಹಾಗಾದರೆ ಅವನು ಲಿಯ ಲೀಡರ್ನಾಗುವುದು ಹೇಗೆ? ಆದರೆ ನಿಖರವಾಗಿ ಈ ಪೊಲೀಸ್ ಅಧಿಕಾರಿಯಂತೆ ಕಾಣುವ ವ್ಯಕ್ತಿ ಲೀ ಅವರ ಬಾಸ್ ಮತ್ತು ಇಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ ಈ ಕಥೆಯ ನಿಜವಾದ ರಹಸ್ಯ. ಲೀ ಮತ್ತು ಅವನ ಬಾಸ್ ಇಬ್ಬರು ಒಂದೇ ವ್ಯಕ್ತಿ, ಅಂದರೆ ಲೀ ತನ್ನ ಮನಸ್ಸಿನಲ್ಲಿ ಅಂತಹ ವ್ಯಕ್ತಿಯ ಕಥೆಯನ್ನು ಮಾಡಿದ್ದಾನೆ. ನೋಟುಗಳನ್ನು ತಯಾರಿಸುವ ದಂಧೆಯನ್ನು ಯಾರು ಮಾಡುತ್ತಿದ್ದರು? ಅವನು ಕೆಟ್ಟ ವ್ಯಕ್ತಿ ಅಂತ. ಅವನು ಎಂದಿಗೂ ಎದುರಿಸಲು ಸಾಧ್ಯವಿಲ್ಲ. ಲೀ ಫೋರ್ಜ್ ನೋಟು ತಯಾರಿಸುವ ದಂಧೆ ಮಾಡುತ್ತಿದ್ದ, ಎಲ್ಲರ ಮುಂದೆ ತನ್ನನ್ನು ತಾನು ತುಂಬಾ ಒಳ್ಳೆಯ ವ್ಯಕ್ತಿಯಾಗಿ ತೋರಿಸಿಕೊಂಡ. ಅಂದರೆ ಬಾಸ್ ಕಥೆಯಲ್ಲಿ ಏನಾದರೂ ತಪ್ಪು ಮಾಡಿದಾಗ ಅದು ಬೇರೆ ಯಾರೂ ಅಲ್ಲ, ವಾಸ್ತವವಾಗಿ ಲೀ ಇದನ್ನು ಮಾಡುತ್ತಿದ್ದರು. ಅವನು ಇಲ್ಲಿಯವರೆಗೆ ಎಲ್ಲರನ್ನೂ ಕೊಲ್ಲುತ್ತಿದ್ದನು. ಇಲ್ಲಿ ಮತ್ತೊಂದು ಅಚ್ಚರಿಯ ಸಂಗತಿ ಬಹಿರಂಗವಾಗಿದೆ. ಯುವೆನ್ ಲೀಯನ್ನು ಜೈಲಿನಿಂದ ಬಿಡುಗಡೆ ಮಾಡಲು ಬಂದಾಗ ಮತ್ತು ಅವಳು ಲೀಗೆ ಸತ್ಯವನ್ನು ಹೇಳಲು ಹೇಳಿದಳು. ಆ ಹುಡುಗಿ ಯುವೆನ್ ಅಲ್ಲ, ಆದರೆ ಡಾನ್ ಜೊತೆ ಕೆಲಸ ಮಾಡಿದ ಹುಡುಗಿ ಲೀಯನ್ನು ತುಂಬಾ ಇಷ್ಟಪಟ್ಟಳು. ಆದರೆ ಡಾನ್ ಮನೆಯಲ್ಲಿ ಸ್ಫೋಟ ಸಂಭವಿಸಿದಾಗ ಆ ಹುಡುಗಿಯ ಮುಖ ಹಾಳಾಗಿತ್ತು.
ಅದಕ್ಕಾಗಿಯೇ ಆಕೆಗೆ ಮುಖದ ಶಸ್ತ್ರಚಿಕಿತ್ಸೆ ಮಾಡಿಸಲಾಗಿದೆ ಮತ್ತು ಅವಳ ಮುಖವನ್ನು ಯುವೆನ್ನಂತೆ ಕಾಣುವಂತೆ ಮಾಡಿದೆ ಮತ್ತು ಅದಕ್ಕಾಗಿಯೇ ಅವಳು ಲಿಯನ್ನು ಉಳಿಸಲು ಜೈಲಿಗೆ ಬಂದಳು. ಈಗ ಕಥೆಯು ಪ್ರೆಸೆಂಟ್ ಡೇಗೆ ಶಿಫ್ಟ್ ಆಗುತ್ತೆ. ಅಂದರೆ ನಾವು ಪ್ರಸ್ತುತ ಸಮಯದಲ್ಲಿ ಲೀ ಮತ್ತು ಅದೇ ಹುಡುಗಿಯನ್ನು ನೋಡ್ತೇವೆ. ಅವರ ಮುಖ ಈಗ ಯುವೆನ್ನಂತಿತ್ತು. ಅವಳು ತನ್ನ ಜೀವನವನ್ನು ಯುವೆನ್ ಆಗಿ ಕಳೆಯುತ್ತಿದ್ದಳು. ಹುಡುಗಿ ಅವನನ್ನು ಕೇಳಿದಾಗ, ನೀನು ನನ್ನನ್ನು ಇಷ್ಟಪಡುತ್ತೆಯಾ? ಇಲ್ಲ, ನಾನು ನಿಜವಾದ ಯುವೆನ್ ಅನ್ನು ಮಾತ್ರ ಪ್ರೀತಿಸುತ್ತೇನೆ ಅಂತ ಅವನು ಹೇಳ್ತಾರೆ. ಮರುದಿನ ಇಬ್ಬರು ದೋಣಿಯಲ್ಲಿ ನಗರದಿಂದ ಓಡಿ ಹೋಗುತ್ತಿದ್ದರು. ಹಾಗಾಗಿ ಪೊಲೀಸರಿಗೆ ಅವರನ್ನು ಹಿಡಿಯಲು ಸಾಧ್ಯವಾಗಲೇ ಇಲ್ಲ. ಇಲ್ಲಿಗೆ ಹೋಗುವ ದಾರಿಯಲ್ಲಿ ಹುಡುಗಿ ಹೇಳ್ತಾರೆ, ನಾನು ಇಲ್ಲಿ ಶಿಪ್ನಲ್ಲಿ ಗಂಟೆಗಟ್ಟಲೆ ತಿರುಗಾಡುತ್ತಿದ್ದೇನೆ. ನಾವು ಇನ್ನೂ ಈ ನಗರದಲ್ಲಿ ಇದ್ದೇವೆ. ಅವಳು ಹೇಳ್ತಾರೆ, ಲೀ, ನೀವು ನನ್ನವರಲ್ಲದಿದ್ದರೆ ನೀವು ಯಾರು ಅಲ್ಲ. ಆಗ ನಾನು ನಿನ್ನನ್ನು ನನ್ನನ್ನು ಕೊಲ್ಲುತ್ತೇನೆ. ಆಗ ಪೊಲೀಸರು ಅವರನ್ನು ಹಿಂಬಾಲಿಸಿ ಇಲ್ಲಿ ಸುತ್ತುವರೆದಿದ್ದಾರೆ. ಆದರೆ ಅವರ ದೋಣಿಯಲ್ಲಿ ಇಲ್ಲಿ ಸ್ಫೋಟ ಸಂಭವಿಸಿದೆ. ಆ ಸ್ಫೋಟದಲ್ಲಿ ಲೀ ಮತ್ತು ಹುಡುಗಿ ಇಬ್ಬರೂ ಸತ್ತರು. ಕೊನೆಯಲ್ಲಿ ಪೊಲೀಸರು ಯುವನ್ಗೆ ಹೋಗ್ತಾರೆ ಅಂತ ನಮಗೆ ತೋರಿಸಲಾಗಿದೆ. ಯುವೆನ್ ಲೀ ಅವರ ಚಿತ್ರವನ್ನು ನೋಡಿದಾಗ ಲೀ ತನ್ನ ನೆರೆಹೊರೆಯವರೆಂದು ಅವಳು ನೆನಪಿಸಿಕೊಳ್ಳುತ್ತಾಳೆ. ಇಲ್ಲಿ ಅದು ಕಂಡುಬರುತ್ತದೆ, ಲೀ ಮತ್ತು ಯುವೆನ್ ನಡುವೆ ಯಾವುದೇ ಸಂಬಂಧ ಇರಲಿಲ್ಲ. ಲೀ ತನ್ನ ಮನಸ್ಸಿನಲ್ಲಿ ಎಲ್ಲಾ ಕಥೆಗಳನ್ನು ಮಾಡಿಕೊಂಡಿದ್ದ. ಅವನು ಯುವನನ್ನು ಇಷ್ಟಪಡ್ತಾನೆ, ಅವರು ಯುವೆನ್ ಜೊತೆ ಯಾವುದೇ ಸಂಬಂಧವನ್ನು ಹೊಂದಿರಲಿಲ್ಲ. ಮತ್ತು ಇಲ್ಲಿಗೆ ಚಿತ್ರದ ಕಥೆ ಮುಗಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.